हाय फ्रेंड्स, वेलकम बैक टू आवर चैनल ड्राइव टेस्टी लाइव। इवत्तु नावु सेंट मेरी आइलैंड के होगोण अंत हेळि मल्पे बीच हत्र बंदिदीवि। मल्पे बीच हत्र नमगे प्राइवेट बोट सिगुत्ते, इवरु अप अंड डौन गे 400 रुपीस चार्ज माड्तारे। गवर्नमेंट बोटल होगबेकंद्रे मल्पे सीवाक हत्र होगबेकु, अवरु 250 टू 300 रुपीस चार्ज माड्तारे। इवत्तु नावु टाइम सेव आगबेकु अन्नोदक्कोस्कर प्राइवेट बोटल होग्ता इद्दीवि। मल्पे बीच इंद सेंट मेरी आइलैंड के जस्ट 6.2 किलोमीटर्स टू दूरदल्लिदे। ಈ ಐಲ್ಯಾಂಡ್ಗೆ ರೀಚ್ ಆಗಬೇಕಂದ್ರೆ ನಾವು ಫೆರಿ ಬೋಟಲ್ಲಿ ಹೋಗಬೇಕಾಗತ್ತೆ। ಈ ಫೆರಿ ಬೋಟ್ ಸರ್ವಿಸ್ ಬಂದು ಮಾರ್ನಿಂಗ್ 9 ಎ.ಎಂ ಟು 5 ಪಿ.ಎಂ ವರೆಗೂ ಇರುತ್ತೆ। ಹಾಗೆ ಜುಲೈ ಟು ಸೆಪ್ಟೆಂಬರ್ವರೆಗೂ ಮಾನ್ಸೂನ್ ಸೀಸನ್ ಇರೋದ್ರಿಂದ ಈ ಟೈಮಲ್ಲಿ ಈ ಸೇಂಟ್ ಮೇರಿ ಐಲ್ಯಾಂಡು ಕ್ಲೋಸ್ ಆಗಿರುತ್ತೆ, ಆಗ ನಮಗೆ ವಿಸಿಟ್ ಮಾಡೋದಕ್ಕಾಗೋದಿಲ್ಲ। ಆಫ್ಟರ್ 20 ಮಿನಿಟ್ಸ್ ಆಫ್ ಜರ್ನಿ ಆದಮೇಲೆ ಈಗ ನಾವು ಸೇಂಟ್ ಮೇರಿ ಐಲ್ಯಾಂಡ್ನ ರೀಚ್ ಆಗಿದ್ದೀವಿ। ಈಗ ನಮಗೆ 1 ಅವರ್ ಟೈಮ್ ಕೊಟ್ಟಿದ್ದಾರೆ, ಅಷ್ಟರಲ್ಲಿ ನಾವು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನಾವು ಇದೇ ಪ್ಲೇಸ್ಗೆ ಬಂದರೆ ಪಿಕಪ್ ಮಾಡಿ ಅವ್ರು ಮತ್ತೆ ನಮ್ಮನ್ನ ಮಲ್ಪೆ ಬೀಚ್ ಹತ್ರ ಬಿಡ್ತಾರೆ। ಬನ್ನಿ, ಸೇಂಟ್ ಮೇರಿ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ। ಮಲ್ಪೆ ಬೀಚಿಂದ ಸೇಂಟ್ ಮೇರಿ ಐಲ್ಯಾಂಡ್ಗೆ ಬೋಟಲ್ಲಿ ಒಂದು 15-20 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ। ಇಲ್ಲಿಗೆ ಬಂದು 1 ಅವರ್ ಬಿಡ್ತಾರೆ। ಸೊ 1 ಅವರಲ್ಲಿ ನಿಮಗೆ ಏನೇನು ನೋಡೋದಿರುತ್ತೆ, ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ವಾಟರ್ ಜೊತೆಲಿ ಆಟ ಆಡ್ಕೊಂಡು ಅಥವಾ ಕೆಲವೊಂದು ಆಕ್ಟಿವಿಟೀಸ್ ಇದೆ, ಬೇಕು ಅಂದ್ರೆ ಆಕ್ಟಿವಿಟೀಸ್ ಮಾಡ್ಕೋಬಹುದು। ಪ್ಲೇಸ್ ಒಂದು ತುಂಬಾ ಕಾಮ್ ಆಗಿ ಕೂಲ್ ಆಗಿದೆ। ಬನ್ನಿ, ಎಲ್ಲ ಪ್ಲೇಸ್ನ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ। ಈ ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ। ಸೊ ಹೊರಗಡೆ ಲಗ್ಗೇಜ್ ಕೌಂಟರ್ ಇದ್ದು ನೀವೇನಾದ್ರೂ ಬ್ಯಾಗ್ಸ್ ಏನಾದ್ರು ತಂದಿದ್ರೆ ಅಲ್ಲಿ ಇರ್ಬೋದು। ಸೊ ಅದು ಜಸ್ಟ್ 20 ರುಪೀಸ್ ಚಾರ್ಜ್ ಮಾಡ್ತಾರೆ। ಕ್ಯಾಮ್ರಾ ಏನಾದರೂ ತಂದಿದ್ರೆ ಅವರು 200 ರುಪೀಸ್ ಚಾರ್ಜ್ ಮಾಡ್ತಾರೆ। ಸೊ ಮೊಬೈಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸೊ ಮೊಬೈಲ್ನ ಯೂಸ್ ಮಾಡ್ಕೋಬಹುದು। ಇನ್ನು ಈ ಐಲ್ಯಾಂಡ್ಗೆ ಒಂದು ಹಿಸ್ಟ್ರಿ ಕೂಡ ಇದೆ।
1498 ವಾಸ್ಕೋ ಡಿ ಗಾಮಾ ಪೋರ್ಚುಗಲ್ ದೇಶದಿಂದ ಈ ಐಲ್ಯಾಂಡ್ಗೆ ಲ್ಯಾಂಡ್ ಆಗ್ತಾನೆ. ಆಗ ಇವರು ಇದಕ್ಕೆ ಸೇಂಟ್ ಮೇರಿ ಐಲ್ಯಾಂಡ್ ಅನ್ನೋ ಹೆಸರು ಕೊಡ್ತಾರೆ. ಆವತ್ತಿನಿಂದ ಈಗಿನವರೆಗೂ ಈ ಐಲ್ಯಾಂಡು ಸೇಂಟ್ ಮೇರಿ ಐಲ್ಯಾಂಡ್ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ಫುಡ್ ಕೌಂಟರ್ ಕೂಡ ಇದೆ. ಫಾಸ್ಟ್ ಫುಡ್ ಮತ್ತು ಜ್ಯೂಸಸ್ ಸಿಗುತ್ತೆ. ಆರಾಮಾಗಿ ತಿಂತಾ ಕುಡಿತಾ ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದು. ಸೇಂಟ್ ಮೇರಿ ಐಲ್ಯಾಂಡ್ ಅಂತೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಐಲ್ಯಾಂಡಲ್ಲಿ ನೀವು ಅಲ್ಲಲ್ಲಿ ಕೆಲವೊಂದು ರಾಕ್ಸ್ಗಳನ್ನ ನೋಡ್ಬೋದು. ಹಾಗೆ ಇದು ವೈಟ್ ಸ್ಯಾಂಡ್ ಇದೆ, ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಫೋಟೋಶೂಟ್ಗಂತೂ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲೇ ಆರಾಮಾಗಿ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿನ ಬ್ಯೂಟಿನ ಎಂಜಾಯ್ ಮಾಡ್ತಾ ಹಾಗೆ ಫೋಟೋಗ್ರಾಫ್ನ ಕ್ಲಿಕ್ ಮಾಡ್ತಾ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಐಲ್ಯಾಂಡ್ ಬೀಚಲ್ಲಿರುವಂಥ ನೀರು ನೋಡೋದಕ್ಕೆ ತುಂಬಾ ಕ್ಲಿಯರ್ ಆಗಿದೆ. ಸಾಮಾನ್ಯವಾಗಿ ಬೀಚ್ಗಳಲ್ಲಿ ಮರಳು ಜಾಸ್ತಿ ಇರೋದ್ರಿಂದ ನೀರಲ್ಲಿ ಅಷ್ಟು ಕ್ಲಿಯರ್ ಆಗಿ ಏನೂ ಕಾಣೋದಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ. ಈ ಐಲ್ಯಾಂಡಲ್ಲಿರೋ ಕ್ರಿಸ್ಟಲ್ ಲೈನ್ ರಾಕ್ಸ್ ಮೇಲೆ ನಿಂತ್ಕೊಂಡು ಈವ್ನಿಂಗ್ ಟೈಮ್ ಸನ್ಸೆಟ್ ನೋಡೋದಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೇಂಟ್ ಮೇರಿ ಐಲ್ಯಾಂಡ್ನ ಕೋಕೋನಟ್ ಐಲ್ಯಾಂಡ್ ಅಂತಲೂ ಕರೀತಾರೆ. ನಾವಿಲ್ಲಿ ನೋಡ್ಬೋದು ಹೇಗೆ ಕೋಕೋನಟ್ ಟ್ರೀಸ್ಗಳಿಂದ ಕವರ್ ಆಗಿದೆ. ನಾವಿಲ್ಲಿ 1 ಅವರ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ನಮ್ಮ ಬೋಟ್ ಬಂದಿದೆ. ಇಲ್ಲಿಂದ ನಾವು ಮಲ್ಪೆ ಬೀಚ್ಗೆ ರೀಚ್ ಆಗಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.